ಬೆಳಗಾವಿ ನಗರದ ಮರಾಠ ಮಂಡಳ ಪದವಿ ಕಾಲೇಜು ವತಿಯಿಂದ ವಿದ್ಯಾಗಿರಿಯ ಕಿವುಡ ಮಕ್ಕಳ ಸರ್ಕಾರಿ ಶಾಲೆಯಲ್ಲಿ ಎನ್ಎಸ್ಎಸ್ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ನಗರ ಮರಾಠ ಮಂಡಳ ಪದವಿ ಕಾಲೇಜು ಕಲಾ ವಾಣಿಜ್ಯ ವಿಜ್ಞಾನ ಹಾಗೂ ಗೃಹ ವಿಜ್ಞಾನ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ವತಿಯಿಂದ ವಿದ್ಯಾಗಿರಿಯಲ್ಲಿನ ವಿಶೇಷ ಚೇತನರ ಶಾಲೆ ಹಾಗೂ ವಸತಿ ಗೃಹದಲ್ಲಿ 7 ದಿನಗಳ ಎನ್ಎಸ್ಎಸ್ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ಉದ್ಘಾಟನಾ ಸಮಾರಂಭ ಜರುಗಿದ್ದು, ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆರ್ಬಿ ಬನಶಂಕರಿ, ಅಧ್ಯಕ್ಷರಾಗಿ ಡಾಕ್ಟರ್ ಎಬಿ ಪವಾರ್, ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜಕ ಆರ್ಎಂ ತೇಲಿ, ಋತುರಾಜ್ ಕಂಬಾಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಮ್ಮಿಶ್ರ ಸರ್ಕಾರದ ಎಲ್ಲ ಸಮಸ್ಯೆಗಳನ್ನು ದಾಟಿ ಬಜೆಟ್ ಮಂಡನೆಗೆ ತಯಾರಾಗಿದೆ. ಇಂದಿನಿಂದ ಪೂರ್ವ ಅಧಿವೇಶನ ಆರಂಭವಾಗಿದ್ದು, ರೈತರ ಪರ ಬಜೆಟ್ ಮಂಡಿಸಬೇಕೆಂದು ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೈನ್ಯ ವತಿಯಿಂದ ಒತ್ತಾಯಿಸಿದರು. ಫೆಬ್ರವರಿ 8 2019-20 ಸಾಲಿನ ಬಜೆಟ್ನ್ನು ಸಿಎಂ ಮಂಡಿಸಲಿದ್ದು, ಇಂದಿನಿಂದ ಫೆಬ್ರವರಿ 15 ಬಜೆಟ್ ಅಧಿವೇಶನ ನಡೆಯಲಿದೆ. ವಿಧಾನಸೌಧದಲ್ಲಿ ಇಂದು ಬಜೆಟ್ ಅಧಿವೇಶನ ಆರಂಭವಾಗಿದೆ. ಈ ಬಾರಿ ರೈತರಿಗೆ ನೆರವಾಗುವಂತೆ ಬಜೆಟ್ ಮಂಡಿಸಬೇಕೆಂದು ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರೈತ ಮುಖಂಡ ಚನ್ನಪ್ಪ ಪೂಜಾರಿ ಮಾತನಾಡಿ, ಸರ್ಕಾರ ಸಾಲ ಮನ್ನಾ ಮಾಡಿದೆ ಎಂದು ಹೇಳಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ರೈತರು ನೀಡಿದರೂ ಕೂಡ ಬೇರೆ ಬೇರೆ ದಾಖಲೆಗಳನ್ನು ನೀಡುವಂತೆ ಹೇಳಿ ರೈತರಿಗೆ ಸತಾಯಿಸುತ್ತಿದ್ದಾರೆ. ಇದರಿಂದ ರೈತರು ಗೊಂದಲದಲ್ಲಿ ಸಿಲುಕಿದ್ದಾರೆ. ಆದ್ದರಿಂದ ರೈತರ ಜೊತೆ ಚಲ್ಲಾಟ ಆಡದೆ ಸಾಲ ಮನ್ನಾ ಮಾಡಬೇಕು ಮತ್ತು ನೀರಾವರಿಗೆ ಹಾಗೂ ಜಲಾಶಯಗಳ ಪುನರ್ಜೀವನಕ್ಕಾಗಿ ಹಣ ಮೀಸಲಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು 8 ಮುಖ್ಯಮಂತ್ರಿಯವರ ಬಜೆಟನ್ನು ಮಾಡತ್ತಾರು, ಅದು ರೈತರ ಪರವಾಗಿ ಇರ್ತೈತಿ ಅಂತೇಳಿ ನಾವೆಲ್ಲ ಇವತ್ತು ನಿರೀಕ್ಷೆ ಇಟ್ಟಿದ್ದೀವಿ. ಈ ಭಾಗದ ಭಾಳಷ್ಟು ಕಬ್ಬು ಬೆಳೆಗಾರರ ನೋವು ಐತಿ. ಇವತ್ತು ಅವೇನು ಹಳಿ ಬಾಕಿ ಇರ್ಬೋದು, ಈ ಸಲದ FRP ಮೊದಲನೇ ಕಂತು ಫುಲ್ ಪೇಮೆಂಟ್ ಕೊಡೋದಿರ್ಬೋದು, ಇದರಲ್ಲೆಲ್ಲ ಇವತ್ತು ಫ್ಯಾಕ್ಟ್ರಿ ಮಾಲಕರು ವಿಳಂಬ ಆಗ್ಯಾರು. ಅದಕ್ಕೆ ನಮಗೇನು ಬೇಜಾರು ಭಾಳ ಆಗೈತಿ. ಅದಕ್ಕೆ 1 ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ ಇವತ್ತು 4,500 ರೂಪಾಯಿ ಅಬಕಾರಿ ಖಾತೆ ಅಂದರೆ ಇವತ್ತು ತೆರಿಗೆ ಹೋಗ್ತೈತಿ. ಅದರೊಳಗಿಂದ ಅದಕ್ಕೂ ಅದಕ್ಕೆ 1 ಟನ್ ಕಬ್ಬಿಗೆ 1,000 ರೂಪಾಯಿ ಇದಂಗೆ ಬಜೆಟ್ದಾಗ ಘೋಷಣೆ ಮಾಡ್ಬೇಕತ್ತೆ. ಇವತ್ತು ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ರೈತರಿಗೆ FRP ಸಾಲೋದಿಲ್ಲ ಅಂತೇಳಿ ಇವತ್ತು ರೈತರೆಲ್ಲ ಒತ್ತಾಯ ಮಾಡ್ದು. ಅದೇ ರೀತಿಯಾಗಿ ಈ ಭಾಗದ ಸುಮಾರು ನೀರಾವರಿ ಯೋಜನೆಗಳು ಇವತ್ತು ಇಲ್ಲಿವರೆಗೆ ಸ್ಥಗಿತಾಗ್ಯಾವು. ತಾವು ಅದಕ್ಕೆ ಸ್ಪೆಷಲ್ ಅರ್ಜೆಂಟ್ಲಿ ಬಜೆಟ್ ಹೆಚ್ಚಿನ ಪ್ರಮಾಣದ ನೀರಾವರಿ ಬಜೆಟ್ಗೆ ತೆಗೆದಿಡಬೇಕು. ಇವತ್ತು ಘಟಪ್ರಭಾ ದುಬ್ಬದಾಳ ಡ್ಯಾಮ್ದಲ್ಲಿ ಇವತ್ತು ಡ್ಯಾಮ ಇವತ್ತು ಕ್ರ್ಯಾಂಕ್ ಆಗುವಂಥ ಸಂದರ್ಭ ಐತಿ. ಕಟ್ಟಡ ಹೊಸದಾಗಬೇಕಾಗಿತ್ತು, ಅದಕ್ಕೂ ಬಜೆಟ್ ತೆಗೆದಿಡಬೇಕು. ಇವತ್ತು ಡ್ಯಾಮ್ದಲ್ಲಿ ಇರ್ತಕ್ಕಂಥ ಹೂಳನ್ನು ಎತ್ತುವಂಥ ಕೆಲಸ ಮಾಡ್ಬೇಕಂತೇಳಿ ಈ ಭಾಗದ ಹೆಚ್ಚಿನ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಬಜೆಟ್ ಇಡಬೇಕಂತೇಳಿ ರೈತರಿಂದ ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಹೆಸರು ಚುನಪ್ಪ ಪೂಜಾರಿ, ಬೆಳಗಾವಿ ಜಿಲ್ಲಾ ಮುಖಂಡ. ಬಡ್ತಿ ಮೀಸಲಾತಿ ಕಾಯ್ದೆಯನ್ನು ಕೂಡಲೇ ಜಾರಿಗೊಳಿಸಬೇಕು, ಹಿಂಬಡ್ತಿ ಆದೇಶಗಳನ್ನು ಕೂಡಲೇ ವಾಪಸ್ಸು ಪಡೆಯಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ SP ನೌಕರರ ಸಮನ್ವಯ ಸಮಿತಿ ವತಿಯಿಂದ ಬೆಳಗಾವಿಯಲ್ಲಿ 1 ದಿನದ ಧರಣಿ ನಡೆಸಿದರು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ BK ಪವಿತ್ರ ಪ್ರಕರಣದಲ್ಲಿ ನೀಡಿದ ಬಡ್ತಿ ಹಿಂಬಡ್ತಿ ಆದೇಶವನ್ನು ಕೂಡಲೇ ಹಿಂತೆಗೆದುಕೊಂಡು ಸಚಿವ ಸಂಪುಟ ತೀರ್ಮಾನದಂತೆ ಬಡ್ತಿ ಮೀಸಲಾತಿ ಒದಗಿಸಬೇಕೆಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯು ಬೆಳಗಾವಿ ವಿಭಾಗದ ಅಧ್ಯಕ್ಷ ರಾಹುಲ್ ಮೈತ್ರಿ ಮಾತನಾಡಿ, SC/ST ನೌಕರರ ಮೀಸಲಾತಿ ಬಡ್ತಿ ಬಗ್ಗೆ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಲಾಗಿ, ಆದರೆ ಇನ್ನೂ ಜಾರಿಗೆ ತಂದಿಲ್ಲ. ಹಿಂಬಡ್ತಿಗೆ ಬೇಸತ್ತು ಹಲವಾರು ನೌಕರರು ಆತ್ಮಹತ್ಯೆ ಮಾಡಿಕೊಂಡರೂ ಕೂಡ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಇನ್ನಾದರೂ ಮೀಸಲಾತಿ ಬಡ್ತಿ ಮಸೂದೆಯನ್ನು ಜಾರಿಗೊಳಿಸಬೇಕು ಎಂದು ಅವರು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಕೇಂದ್ರ ಸಮಿತಿ ಬೆಂಗಳೂರು ಇವರ ನಿರ್ದೇಶನದಂತೆ ರಾಜ್ಯಾದ್ಯಂತ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ 1 ದಿನದ ಧರಣಿ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಈ ಧರಣಿ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರನ್ನು ಪವಿತ್ರ ಪ್ರಕರಣದಲ್ಲಿ ಏನು ಸುಪ್ರೀಂ ಕೋರ್ಟ್ ಹಿಂಬಡ್ತಿ ಆದೇಶವನ್ನು ನೀಡಿತ್ತು, ಆ ಹಿಂಬಡ್ತಿ ಆದೇಶವನ್ನು ಆ ಜ್ಯೇಷ್ಠಪಟ್ಟಿಯನ್ನು ಸಂರಕ್ಷಣೆ ನೀಡುವ ತತ್ಪರಣವಾದ ಜ್ಯೇಷ್ಠಪಟ್ಟಿಯನ್ನು ಸಂರಕ್ಷಣೆ ನೀಡಲು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂಥ ಕಳೆದ ವರ್ಷದಲ್ಲಿ ಅಧಿವೇಶನದಲ್ಲಿ ಅದು 2017 ಕಾಯ್ದೆ ಅದನ್ನು ಸಂರಕ್ಷಣೆ ಕಾಯ್ದೆ ಜಾರಿ ಮಾಡಿತ್ತು. ಆ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಅಂಕಿತ ಹಾಕಲು ಕಡತವನ್ನು ಕಳಿಸಲಾಗಿತ್ತು. ಗೌರವಾನ್ವಿತ ರಾಷ್ಟ್ರಪತಿಗಳು ಅದನ್ನು ಅಂಕಿತ ಹಾಕಿ 14/6/2018 ಕರ್ನಾಟಕ ಸರ್ಕಾರಕ್ಕೆ ಮರಳಿ ಕಳಿಸಿದ್ದರು. ಆ ಆದೇಶವನ್ನು
ಅಂಕಿತ ಹಾಕಿದ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರವು 23/6/2018 ಅಧಿಸೂಚನೆ ಹೊರಡಿಸಿ ಸುಮಾರು 6 ತಿಂಗಳಾದ್ರೂ ಈ ಕಾಯ್ದೆ ಅನುಷ್ಠಾನ ತರುವಲ್ಲಿ ಸರ್ಕಾರ ವಿಳಂಬ ನೀತಿ ಅನುಸರಿಸಿ ದಲಿತ ವಿರೋಧನ ಅನುಸರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರಿ ಎಸ್ ಸಿ ನೌಕರರು 4 ಜನ ಆತ್ಮಹತ್ಯೆ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂದಿದ್ದಾರೆ. ಅವರ ಕುಟುಂಬಕ್ಕೆ ಆತ್ಮಹತ್ಯೆ ಗಜೇಂದ್ರಗಡದ ತಹಸೀಲ್ದಾರ್ ಆಫೀಸ್ನಲ್ಲಿ ಕುಡಿಯುವ ನೀರಿಗಾಗಿ ಪಟ್ಟಣದ ಜನತೆ ಹಾಗೂ ಬಿಜೆಪಿ ಪಾರ್ಟಿಯಿಂದ ಅನಿರ್ದಿಷ್ಟ ಧರಣಿ ನಡೆಸಿದರು. ಗಜೇಂದ್ರಗಡ ಪಟ್ಟಣದಲ್ಲಿ ಪ್ರತಿ 25 ದಿನಕ್ಕೊಮ್ಮೆ ಕುಡಿಯುವ ನೀರು ಬರುತ್ತಿದ್ದು ಪಟ್ಟಣದ ಜನರು ಕುಡಿಯುವ ನೀರಿಗಾಗಿ ಹಾಹಾಕಾರ ಪಡುವಂತಾಗಿದೆ. ಆದ್ದರಿಂದ ಇಂದು ಮುಂಜಾನೆ ಪಟ್ಟಣದ ಸಾರ್ವಜನಿಕರು ಮತ್ತು ಬಿಜೆಪಿ ಮುಖಂಡರು ಇಂದು ತಹಸೀಲ್ದಾರ್ ಆಫೀಸ್ನಲ್ಲಿ ದಿಢೀರ್ನೆ ಅನಿರ್ದಿಷ್ಟ ಮುಷ್ಕರಕ್ಕೆ ಕುಳಿತರು ಹಾಗೂ ಸ್ಥಳಕ್ಕೆ ಆಗಮಿಸಿ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿ ಹಣಮಂತಮ್ಮ ನಾಯಕ್ ಮತ್ತು ಸ್ಥಳದಲ್ಲಿ ಕುಳಿತರು. ಧರಣಿ ನಿರತರ ಮಧ್ಯೆ ಕೆಲ ನಿಮಿಷ ಮಾತಿನ ಚಕಮಕಿ ನಡೆಯಿತು. ನಂತರ ಬಿಜೆಪಿ ಮುಖಂಡರಿಂದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರುವವರೆಗೂ ಹಾಗೂ ಈ ಕುಡಿಯುವ ನೀರಿನ ಸಮಸ್ಯೆಗಳು ಬಗೆಹರಿಸುವವರೆಗೂ ನಾವು ಮುಷ್ಕರ ಹಿಂಪಡೆಯುವುದಿಲ್ಲ ಅಂತ ತಿಳಿಸಿದರು. ಈ ಒಂದು ಮುಷ್ಕರದಲ್ಲಿ ಮುಖಂಡರಾದ ಭಾಸ್ಕರ್ ರಾಯಬಾಗಿ, ಅಶೋಕ್ ವನ್ನಾಳ್, ಬಿಎಂ ಸಜ್ಜನರ್, ವಸಂತರಾವ್ ಮೋಹಿತೆ, ರಾಜೇಂದ್ರ ಗೋರ್ಷದೆ, ಸುಭಾಷ್ ಚೌಹಾಣ್, ಸಂಜೀವ್ ಜೋಶಿ, ಕೌಸರ್ಬಾನ್ ಉನುಗುಂದ್, ಸಂತೋಷ್ ಕುಮಾರ್ ವಸ್ತ್ರದ್, ಯಮನೂರು ತಿರ್ಕೋಜಿ, ಉಮಾ ಮ್ಯಾಕೇಲಿ, ಸಂಗೀತಾ ಬೇಲೇರಿ, ಲೀಲಾವತಿ ಸವಣೂರ್, ಶೋಭಾ ಗೂಡೂರ್, ಇನ್ನು ಮುಂತಾದ ಪಟ್ಟಣದ ಯುವಕರು, ಮಹಿಳೆಯರು ಮತ್ತು ಸಾರ್ವಜನಿಕರು ಮುಷ್ಕರದಲ್ಲಿ ಭಾಗಿಯಾಗಿದ್ದರು. ಸರಿ ಮಾಡಿದ್ದೆ ಅಂತಂದ ಮತ್ತೆ ರಾತ್ರಿ ಫೋನ್ ಮಾಡಿ ನೋಡ್ಲಿ, ಮತ್ತೆ ಕನಕಪ್ಪ ನನ್ನ ಜೊತೆಗೆ ಹೇಳಿದಾಗ ನೋಡ್ಲಿ ನೀ ಆ ಲೈನ್ ಕೊಡ್ಬೇಡ, ಸಂಧಿ ಲೈನ್ ಕೊಡ್ಬೋ, ನಾಳೆ ಬೇಕಾದ್ರೆ ಒಂದ್ ದಿವಸ ತಡದ ಹಿರೇಬಜಾರ್ ದರ ಫುಲ್ ಆಗ್ತಿ, 2 ತಾಸು ಲೈನ್ ಕೊಡ್ಬೋದು ಅವ್ರಿಗೆ ಅಂತ ಹೇಳಿದ್ರಪ್ಪ. ಮತ್ತೆ ಇವತ್ತು ಹಿರೇಬಜಾರ್ ಕೊಟ್ಟ ಅಂತ ಸಂಧಿಗೂ ಇಲ್ಲ, ಕೆಲಸ ಮಾಡೋದಿಲ್ಲ ಅವ್ರ ಬಗ್ಗೆ ಯಾರು ನೋಡಂಗಿಲ್ಲ, ಅವ್ರು ಏನ್ ಮಾಡ್ತಾರ ಇಲ್ಲ, ಯಾವ ಎಲ್ಲಿ ವಾಲ್ಕ್ ಚಾಲು ಮಾಡ್ತಾರ ಇಲ್ಲ ಎಂತಿಲ್ಲ. ಈ ಮನೆ ಪರಿಸ್ಥಿತಿ ಐತಿ ಅಂತಂದ್ರೆ ಕೆಲವಷ್ಟು ಮಂದಿ ಬೋರ್ ಚಾಲು ಮಾಡಿಟ್ಟು ಅವ್ರ ಮನೆ ಟ್ಯಾಂಕ್ ತುಂಬಿ ರೋಡ್ ಹರಿಮಟ್ಟ ಇರ್ತವ್ಬೇಕ್ರೆ ಇಲ್ಲಿ. ಇಲ್ಲಿ ನೋಡ್ತೀರಿ ನೀವು ಟ್ಯಾಂಕ್ ಹರಿತಿರ್ತಾವ್ ಬೇಕ್ರೆ, ಇಲ್ಲಿ ನಾವು ನಗರದ ಒಂದಿಷ್ಟು ಮಂದಿ ಟ್ಯಾಂಕ್ ನೋಡ್ರಿ ಅವು ಹರಿತಿರ್ತಾವ. ಅಲ್ಲೇ ಮಾರ್ಗ ಹಿಂದಿ ಮನೆಯವ್ರಿಗೆ ನಿಮ್ಮ ನೌಕರರ ಕೆಲಸ ಮಾಡಕತ್ತ ಆ ಥರ. ಈಗ ಏನಾಯ್ತು, ನೀವು ನಾಳೆ ಟ್ಯಾಂಕರ್ ಟಿ ಸಿ ಅವ್ರ ಮುಂದೆ ಎ ಸಿ ಎಸ್ ಜೊತೆ ಮಾತಾಡಿಕೊಂಡು ಟ್ಯಾಂಕರ್ ಚಾಲು ಮಾಡ್ತೀವಿ ಅಂದ್ರೆ ಮುಂದೆ ನಾವು ಕಾಣ್ತೀವಿ, ಇಲ್ಲ ಅಂದ್ರಪ್ಪ ಅಂತಂದ್ರೆ ನಮ್ಮ ಹೋರಾಟ ಚಾಲು. ಇದಕ್ಕಿಂತ ಹೆಚ್ಚು ಮಾತಾಡಂಗ ನೀವು ಪೈಪ್ ಲೈನ್ ಮಾಡಕತ್ತಿ, ಬೋರಿಂಗ್ ಮಾಡಕತ್ತಿ, ಅದು ನಮ್ಗೆ ನಂಬಿಕೆ ಇಲ್ಲ ಏನ್ರಿ ತಹಸೀಲ್ದಾರ್ ಸಾಹೇಬ್ರ, ಟ್ಯಾಂಕರ್ ಮೂಲಕ ನಾಳೆ ಚಾಲು ಆಗಬೇಕು. ತುಂಬಾ ಕಡಿಮೆ ಗಜೇಂದ್ರಗಡಕ್ಕೆ, ಎಲ್ಲಿ ಪಕ್ಕದ ಒಂದು ಹಳ್ಳ ಆಗಿರ್ಬೋದು, ಇಲ್ಲ ಕಾಲುವೆ ಆಗಿರ್ಬೋದು, ಇಲ್ಲ ಡ್ಯಾಮ್ ಆಗಿರ್ಬೋದು, ಇಂಥದ್ದು ಯಾವುದೂ ಇಲ್ಲ. ಬೋರ್ವೆಲ್ ಬಿಟ್ಟರೆ ಬೇರೆ ಯಾವುದೇ ಸೋರ್ಸ್ ಇಲ್ಲದೆ ಇರೋದ ಕಾರಣದಿಂದ ಜನಸಂಖ್ಯೆನೂ ಸುಮಾರು 40,000 ಜನಸಂಖ್ಯೆ ಉಳ್ಳಂಥ ಊರಾಗಿರ್ತಿರೋದ್ರಿಂದ ಇವಾಗ ಪ್ರೈವೇಟ್ ಬೋರ್ವೆಲ್ಗಳನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮತ್ತೆ ನಾವು ಹುಡುಕಿ ಬಿಟ್ಟು ಇನ್ನೂ ಇವಾಗ 7 ಆಗಿದೆ, ಇನ್ನೂ ಒಂದು 7 ವರೆಗೆ ತೊಗೊಂಡ್ಬಿಟ್ಟು ನಾವು ಜನರಿಗೆ ಒಂದು ಅತಿ ಪ್ರಮಾಣದಲ್ಲಿ 8 ದಿನ ಅಥವಾ 10 ದಿನಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತೇವೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದ ಸಂಘಟನೆ ನೌಕರರಿಗೆ ಸರ್ಕಾರ ಸೌಲಭ್ಯಗಳನ್ನು ಕಲ್ಪಿಸಬೇಕು, ಸೇವಾ ಭದ್ರತೆ ಒದಗಿಸಬೇಕು ಎಂದು ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದ ನೌಕರರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಳೆದ 30 ವರ್ಷಗಳಿಂದ ರೈತರಿಗಾಗಿ ಅಗಲಿರುಳು ದುಡಿಯುತ್ತಿರುವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಟನೆಗಳ ನೌಕರರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಹೋರಾಟ ಮಾಡುತ್ತಿದ್ದರೂ ಸರ್ಕಾರ ನಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ. 2016 ಸಹಕಾರ ಸಚಿವರಾಗಿದ್ದ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು. ಅಂದಿನಿಂದ ಸರ್ಕಾರಕ್ಕೆ ಒತ್ತಾಯ ಪತ್ರಗಳನ್ನು ಸಲ್ಲಿಸುತ್ತಾ ಬಂದಿದ್ದೇವೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಸರ್ಕಾರಿ ಪತ್ತಿನ ನೌಕರರ ಸರ್ಕಾರದ ಸೇವೆಗಳನ್ನು ಮಾಡಲು ಬೇಕು, ಆದರೆ ಸರ್ಕಾರದ ಸೌಲಭ್ಯಗಳನ್ನು ಮಾತ್ರ ಅವರಿಗೆ ನೀಡುತ್ತಿಲ್ಲ ಎಂದು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದರು. ನಮಗೆ ಮೊದಲನೇದಾಗಿ ಸೇವಾ ಭದ್ರತೆ ಇಲ್ಲ, ಎರಡನೇದಾಗಿ ಕನಿಷ್ಠ ವೇತನ ಶ್ರೇಣಿ ಇಲ್ಲ, ಮೂರನೇದು ಪಿಂಚಣಿ ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ನೀವು ಮುಖಾಂತರ ನೀವು ಸಲ್ಲಿಸಾಕ ಎಲ್ಲ ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ಕೇಳ್ಕೊಳ್ತೇವೆ. ನಿಮ್ಮ ಮನವಿಯನ್ನು ನಾನು ನೋಡಿದ್ದೀನಿ, ಸಹಕಾರ ಸಂಘದಲ್ಲಿ ಏನು ಪ್ರಾಬ್ಲಮ್ ಇದೆ, 115 ವರ್ಷ ಆಗಿದೆ ಸಹಕಾರ ಸಂಘ ಸ್ಟಾರ್ಟ್ ಆಗಿ, ಮತ್ತು ವೇತನ ಭದ್ರತೆಯನ್ನು ಕೂಡ ನಿಮ್ಮ ಮನವಿಯನ್ನು ತಿಳಿಸಿದ್ದೀರಿ. ನಾವು ಇದನ್ನು
ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆಯ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾ ಶಕ್ತಿ ಹಾಗೂ ಕಟೀಲು ದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ 100% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸೊಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100% ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಏನಿದು, ಯಾವ್ದು ಚಾನಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನಲ್ಸ್ ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ರ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನಲ್ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು, ಚಾನಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ. ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ. ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದ್ ಚಾನಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದೇನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟ್ಅಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟ್ಅಪ್ ಬಾಕ್ಸ್ ಇಂಟರ್ನೆಟ್ಟು, ಆಂಟಿನಾ, ವೈಫೈ ಥ್ರೋ ಎಲ್ಲ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡ್ಬೋದು. ಮತ್ತೊಂದು ಏನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ. ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ನಿರ್ಮಾನ್ವಿಯ ಪ್ರಸಿದ್ಧವಾದ ಯಲ್ಲಮ್ಮ ದೇವಿಯ ಜಾತ್ರೆಯ ದೇಣಿಗೆ ಸಂಗ್ರಹ ಪೆಟ್ಟಿಗೆಯ ಅರಾಜು ಕಾರ್ಯಕ್ರಮವನ್ನು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಏರ್ಪಡಿಸಲಾಯಿತು. ಹೌದು, ಮಾನ್ವಿ ತಾಲೂಕಿನ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಯಲ್ಲಮ್ಮ ದೇವಿಯ ಜಾತ್ರಾ ದೇಣಿಗೆ ಸಂಗ್ರಹ ಪೆಟ್ಟಿಗೆಯನ್ನು CPI ಚಂದ್ರಶೇಖರ್ ಮಾನ್ವಿ ಹಾಗೂ ತಹಸೀಲ್ದಾರ್ ಅಮರೇಶ್ ಬಿರಾದರ್ ನೇತೃತ್ವದಲ್ಲಿ ಸವಾಲು ಮಾಡಲಾಯಿತು. ಸವಾಲಿನಲ್ಲಿ 10,05,000 ರೂಪಾಯಿಗೆ ವೆಂಕಟೇಶ್ ರೆಡ್ಡಿ ದೇಣಿಗೆ ಪೆಟ್ಟಿಗೆಯನ್ನು ತೆಗೆದುಕೊಂಡರು. ಮಾನ್ವಿ ತಾಲೂಕಿನ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಯಲ್ಲಮ್ಮ ದೇವಿ ಜಾತ್ರಾ ದೇಣಿಗೆ ಸಂಗ್ರಹ ಪೆಟ್ಟಿಗೆಯನ್ನು CPI ಚಂದ್ರಶೇಖರ್ ಮಾನ್ವಿ ಹಾಗೂ ತಹಸೀಲ್ದಾರ್ ಅಮರೇಶ್ ಬಿರಾದರ್ ನೇತೃತ್ವದಲ್ಲಿ ಸವಾಲು ಮಾಡಲಾಯಿತು. ಸವಾಲಿನಲ್ಲಿ 10,05,000 ರೂಪಾಯಿಗೆ ವೆಂಕಟೇಶ್ ರೆಡ್ಡಿ ದೇಣಿಗೆ ಪೆಟ್ಟಿಗೆಯನ್ನು ತೆಗೆದುಕೊಂಡರು.
ಪೌರ ಕಾರ್ಮಿಕರು ಒಳಚರಂಡಿ ಸ್ವಚ್ಛತೆ ಮಾಡುವಾಗ ತಲೆಬುರುಡೆಗಳು ಪತ್ತೆಯಾಗಿ ಕೆಲವೊತ್ತು ಆತಂಕಕ್ಕೆ ಕಾರಣವಾದ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ನಗರದಲ್ಲಿ ನಡೆದಿದೆ. ಅಥಣಿ ಪಟ್ಟಣದ ವಿಕ್ರಮಪುರ ನಗರದಲ್ಲಿ ಈ ಘಟನೆ ನಡೆದಿದ್ದು, ಚರಂಡಿಯಲ್ಲಿ ಪತ್ತೆಯಾದ ತಲೆಬುರುಡೆಗಳು ಇಲ್ಲಿ ಹೇಗೆ ಬಂದವು, ಯಾರು ತಂದು ಹಾಕಿದ್ದಾರೆ ಅಥವಾ ಯಾರ ತಲೆಬುರುಡೆಗಳು ಅನ್ನುವುದು ಮಾತ್ರ ತನಿಖೆಯಿಂದಲೇ ತಿಳಿದು ಬರುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಪುರಸಭೆ ಸಿಬ್ಬಂದಿಯವರು ಕೂಡ ಸ್ವಚ್ಛತೆ ಮಾಡಲಿಕ್ಕೆ ಬಂದಾಗ ಮನುಷ್ಯನ ತಲೆಬುರುಡೆಗಳು ಪತ್ತೆಯಾಗಿದ್ದು, ಈ ಒಂದು ತಲೆಬುರುಡೆಗಳನ್ನು ಸಾರ್ವಜನಿಕರಲ್ಲಿ ಆತಂಕ ಮನವಿ ಮಾಡಿದೆ. ಆದ ಕಾರಣ ಸಂಬಂಧಪಟ್ಟ ಇಲಾಖೆಯವರು ಬಂದು ಅದನ್ನು ಶೀಘ್ರವೇ ತನಿಖೆ ಮಾಡಿ ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಬೇಕಂತೇವೆ. ನಾವೀಗಾಗಲೇ ಆರೋಗ್ಯ ಇಲಾಖೆಯವರಿಗೆ ಫೋನ್ ಮಾಡಿದ್ದೀವಿ. ನಾವು ಮಂಜುಗಳಿಕೆ ಮಾನ್ವಿಯ ರೆಡ್ ಸ್ಟಾರ್ ತಾಲೂಕಾ ಸಮಿತಿಯ ವತಿಯಿಂದ ಸಿಇಒ ಅಧಿಕಾರಿಗಳು ಮಾನ್ವಿ ತಾಲೂಕಾ ಪಂಚಾಯಿತಿ ಸಿಇಒ ಅವರನ್ನ ಅಮಾನತು ಮಾಡುವ ಕುರಿತು ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ತಾಲೂಕು ಪಂಚಾಯಿತಿಯ ಸಿಇಒ ಅವರನ್ನ ಅಮಾನತು ಮಾಡುವ ಕುರಿತು ಮಾನ್ವಿ ತಾಲೂಕು ಪಂಚಾಯತ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿದರು ಹಾಗೂ ಬೇಡಿಕೆಗಳನ್ನು ಈಡೇರಿಸಿ ಎಂದು ಮನವಿ ಮಾಡಿಕೊಂಡರು. ಬೇಡಿಕೆಗಳಾದ ಮಾನ್ವಿ ತಾಲೂಕು ಪಂಚಾಯಿತಿ ಬಿಸಿ ಇವರನ್ನು ಮಾನ್ವಿ ತಾಲೂಕು ಪಂಚಾಯತ್ ಬಿಇಒ ಇವರನ್ನು ಅಮಾನತು ಮಾಡುವ ಕುರಿತು ಹಾಗೂ ತಾಲೂಕಿನಲ್ಲಿ ನಡೆದ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದ ರೈತರಿಗೆ ಹಣ ಮುಟ್ಟಿಲ್ಲ ಹಾಗೂ ಮಾನ್ವಿ ತಾಲೂಕಿನ ಕರಿಬದ್ದಿನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 29,30,760 ರೂಪಾಯಿಗಳಷ್ಟು ಉದ್ಯೋಗ ಖಾತ್ರಿಯ ಕೆಲಸ ಮಾಡಿಸಿದ್ದು ಸಿಇಒ ಮತವನ್ನು ಈಗಾಗಲೇ ಎತ್ತಿಕೊಂಡಿದ್ದು ಇನ್ನೂ ಕಾರ್ಮಿಕರ ಖಾತೆಗೆ ಹಾಕಿರುವುದಿಲ್ಲ. ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಭಾರತ್ ಕಮ್ಯುನಿಸ್ಟ್ ಪಕ್ಷ ರೆಡ್ ಸ್ಟಾರ್ ತಾಲೂಕಾ ಸಮಿತಿ ಮನವಿ ಸಲ್ಲಿಸಿದರು. ಬಹಳ ಮುಖ್ಯವಾಗಿ ತಾಲೂಕಿನ ಪೋತ್ನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನ್ ಬರ್ತೀವಿ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾ ಶಕ್ತಿ ಹಾಗೂ ಕಟೀಲದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ %100-101 ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸೊಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100%-100% ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740977854 ಮತ್ತು
9945672852. ಏನಿದು ಯಾವ್ದು ಚಾನಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನಲ್ಸ್ನು ಬರ್ತಾನೆ ಇಲ್ಲ. ಹ್ಮ್, ಏನ್ ಮಾಡ್ತಿದ್ದೀರಾ? ಟೆನ್ಷನ್ ಅಲ್ಲಿ ಕಾಣಿಸಿದ್ರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನಲ್ ಬರ್ತಾ ಇಲ್ಲ. ಟಿವಿ ನೋಡಿದ್ರೆ ಖುಷಿ ಇರ್ಬೇಕು, ಚಾನಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ. ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದ್ ಚಾನಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದೇನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟ್ಅಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟ್ಅಪ್ ಬಾಕ್ಸ್ ಇಂಟರ್ನೆಟ್ ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದೇನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನಲ್ಸ್ ಕೂಡ ಫ್ರೀ ಆಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಧಾರವಾಡ ಇವರ ಸಹಯೋಗದಿಂದ ಖಾಸಗಿ ವಾಣಿಜ್ಯ ವಾಹನ ಚಾಲಕರಿಗೆ ಅಪಘಾತ ಜೀವ ರಕ್ಷಕ ತರಬೇತಿ ಕಾರ್ಯಾಗಾರ ಮತ್ತು ಪ್ರಥಮ ಚಿಕಿತ್ಸಾ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೌದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರವೀಂದ್ರ ಕವಲಿ ಉಪಸಾರಿಗೆ ಆಯುಕ್ತರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂ ಎ ನಾಗನೂರು ಅವರು ವಹಿಸಿಕೊಂಡರು. ಮುಖ್ಯ ಅತಿಥಿಗಳಾಗಿ ಮೀನಾ ಪಾಟೀಲ್, ಡಾಕ್ಟರ್ ವಿ ಕರ್ಪೂರ್ ಮಠ, ಗೈಬು ಸಾಬ್ ಹೊನ್ನಾಳಿ ಹಾಗೂ ತರುಣಂ ಎ ಬೆಂಗಾಲಿ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀಮತಿ ಮೀನಾ ಪಾಟೀಲ್, ಸಹಾಯಕ ಕಾರ್ಮಿಕ ಆಯುಕ್ತರು ಧಾರವಾಡ ವಿಭಾಗ ಹುಬ್ಬಳ್ಳಿ, ಶ್ರೀ ವಿ ಕರ್ಪೂರ್ ಮಠ ಚೇರ್ಮನ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಧಾರವಾಡ, ಅದೇ ರೀತಿಯಾಗಿ ಶ್ರೀಯುತ ಅರುಣ್ ಕಟ್ಟಿಮನಿ RTO ಹುಬ್ಬಳ್ಳಿ, ಹಾಗೂ ಅಧ್ಯಕ್ಷರು ಉತ್ತರ ಕರ್ನಾಟಕ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಶ್ರೀಮಾ ಗಬುಸಾಬ್ ಹೊನ್ನಾಳಿ ಅವರು ಹಾಗೂ ಶ್ರೀಮತಿ ತರುಣಂ ಎಂ ಬೆಂಗಾಲಿ ಕಾರ್ಮಿಕ ಅಧಿಕಾರಿಗಳು ಉಪವಿಭಾಗ 1-2. ಅಥಣಿ ತಾಲೂಕಿನ ತಿಲ್ಸಂಗ ಗ್ರಾಮದಲ್ಲಿ ದೇಶಕ್ಕಾಗಿ ಮೋದಿ ಬಹಿರಂಗ ಸಮಾವೇಶ ಟೀಂ ಮೋದಿ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಅವರ ನೇತೃತ್ವದಲ್ಲಿ ಜರುಗಿತು. ಸಮಾವೇಶದ ದಿಕ್ಸೂಚಿ ಭಾಷಣ ಮಾಡಿದ ಟೀಂ ಮೋದಿ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ದೇಶದ ಜನರ ದುಡ್ಡು ಲೂಟಿ ಮಾಡಿದ್ದು, ಇವರು ತಪ್ಪು ಮಾಡದೇ ಇದ್ದರೆ ವಿಚಾರಣೆಗೆ ಅಡ್ಡಿಪಡಿಸುವ ಅಗತ್ಯವೇನಿತ್ತು ಎಂದು ಮಮತಾ ಬ್ಯಾನರ್ಜಿ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲಿ CBI ಆಫೀಸರ್ ಎದುರುಗಡೆ ಮಮತಾ ಬ್ಯಾನರ್ಜಿಯ ಪೊಲೀಸ್ ಆಫೀಸರ್ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕಾದಂತ ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ಇದು ಈ ದೇಶದ ಭ್ರಷ್ಟರು ನಡೆಸುವಂತ ಅಧಿಕಾರ. ನಾನು ಯಾಕೆ ನಿಮ್ಮ ಜೊತೆ ಇದನ್ನು ಮೊದಲೇ ಹಂಚ್ಕೊಳ್ತೀನಿ ಗೊತ್ತೇನು? ಮಮತಾ ಬ್ಯಾನರ್ಜಿನ ಕೇಳಿದ್ರೆ ಆಕೆ ಹೇಳ್ತಾಳೆ, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ನಾನೇ ಅಂತ.
ಮಿತ್ರ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ನಾನು ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾಳಲ್ಲ, ಆ ಮಮತಾ ಬ್ಯಾನರ್ಜಿ ಆ ಭ್ರಷ್ಟ ಸರ್ಕಾರಕ್ಕೆ ನೀವೇನಾದರೂ ನರೇಂದ್ರ ಮೋದಿಯವರ ಅತ್ಯುತ್ಕೃಷ್ಟ ಸರ್ಕಾರವನ್ನು ಕಂಪೇರ್ ಮಾಡಬಹುದಾ? ನರೇಂದ್ರ ಮೋದಿಯವರ ಮೇಲೆ ಕಳೆದ 5 ವರ್ಷಗಳಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನು ಯಾರಾದರೂ ಮಾಡಲಿಕ್ಕೆ ಸಾಧ್ಯ ಆಗಿದೆಯಾ ಅಂದರೆ ಯಾರೂ ಮಾಡಲಿಕ್ಕೆ ಆಗಲಿಲ್ಲ. ಇದುವರೆಗೂ ನರೇಂದ್ರ ಮೋದಿಯವರ ಮೇಲೆ ಕಾಂಗ್ರೆಸ್ ಮಾಡುವಂಥದ್ದು ಒಂದೇ ಒಂದು ಆರೋಪ, ಏನು ಆರೋಪ ಗೊತ್ತಾ? ನರೇಂದ್ರ ಮೋದಿಯವರು ಕಾಸ್ಟ್ಲಿ ಬಟ್ಟೆ ಹಾಕ್ತಾರೆ ಅಂತ ಬಿಟ್ಟರೆ ಅದಕ್ಕಿಂತ ಆಚೆ ಒಂದು ಆರೋಪವನ್ನು ಕೂಡ ಕಾಂಗ್ರೆಸ್ಸಿಗೆ ಇದುವರೆಗೂ ಮಾಡಲಿಕ್ಕೆ ಆಗಲಿಲ್ಲ. ನಾನೊಬ್ಬ ಕಾಂಗ್ರೆಸ್ ಲೀಡರ್ನ ಕೇಳಿಕೊಂಡೆ, ನರೇಂದ್ರ ಮೋದಿಯವರು ಬಟ್ಟೆನೇ ಹಾಕದೆ ತಿರುಗಾಡಬೇಕು ಅಂದ್ಕೊಳ್ತಿರೋ ಹೆಂಗಪ್ಪ ನೀವು? ನರೇಂದ್ರ ಮೋದಿಯವ್ರ ಮೇಲೆ ಇಂಥ ಆರೋಪಗಳನ್ನು ಮಾಡ್ತಿರಲ್ಲ. ನರೇಂದ್ರ ಮೋದಿ ಅವರು ದುಡ್ಡು ಹೊಡೆದ್ರು. ನರೇಂದ್ರ ಗಣರಾಜ್ಯೋತ್ಸವದಂದು ನವದೆಹಲಿಯಲ್ಲಿ ನಡೆದ ಪರೇಡ್ ಸ್ಪರ್ಧೆಯಲ್ಲಿ ಮಾರ್ಷಲ್ ಕರಿಯಪ್ಪ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ 2019 ಟ್ರೋಫಿ ಮತ್ತು ಬ್ಯಾನರ್ ಅನ್ನು ಇಂದು ಬೆಳಗಾವಿಯಲ್ಲಿ ಅವರಿಗೆ ನೀಡಿ ಗೌರವ ಸಲ್ಲಿಸಲಾಯಿತು. ಬೆಳಗಾವಿಯ ಜಾಧವ್ ನಗರದಲ್ಲಿ ಎನ್ಎಸ್ಎಸ್ ವಿಭಾಗದಿಂದ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರಿಗೆ ನವದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ನೀಡಿದ ಟ್ರೋಫಿ ಮತ್ತು ಬ್ಯಾನರ್ ನೀಡಿ ಗೌರವ ಸಲ್ಲಿಸಲಾಯಿತು. ಗಣರಾಜ್ಯೋತ್ಸವ ದೆಹಲಿಯಲ್ಲಿ ನಡೆದ ಪರೇಡ್ ಸ್ಪರ್ಧೆಗೆ ದೇಶದ ವಿವಿಧ ರಾಜ್ಯದಿಂದ ಹಲವು ಎನ್ಸಿಸಿ ತಂಡಗಳು ಭಾಗವಹಿಸಿದ್ದವು. ಅವುಗಳಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಕರ್ನಾಟಕ ಗೋವಾ ಎನ್ಸಿಸಿ ಡೈರೆಕ್ಟರ್ ತಂಡವು ಭಾಗವಹಿಸಿದ್ದು ಅತ್ಯಾಕರ್ಷಕ ಪರೇಡ್ ಮಾಡುವುದರ ಮೂಲಕ ಈ ಬಾರಿಯ ಗಣರಾಜ್ಯೋತ್ಸವದ ಪ್ರಶಸ್ತಿಯನ್ನು ತನ್ನ ಮುಡಿಗೆ ಇರಿಸಿಕೊಂಡಿದ್ದು ರಾಜ್ಯಕ್ಕೆ ಹೆಮ್ಮೆ ತಂದಿದೆ. ಇದು ಹಿಂಗೈತ್ರೆ ಅದು ಹಂಗೈತೆ ಸರ್. ಅದು ಸಿಡಿನ ಎಲ್ಲಿಂದ ಅದ ಅದಕ್ಕೆ ನೀರು ಎಲ್ಲಿ ಹೋಗತಿ? ತಳ್ಯಾತ ನ್ಯಾಯ ಮಣಿರೆ ತ್ಯಾ ಲೋಕಾಂಡ ತೊಡಸ್ಮಿಂದ ತಳ್ಯಾತ ತುಂಬಿ ಸಳೆ ತಿ ಹಾತಿ. ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆಯ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾಶಕ್ತಿ ಹಾಗೂ ಕಟೀಲದುರ್ಗ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ 100%-101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100%-100% ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಏನಿದು, ಯಾವ್ದು ಚಾನಲ್ಸ್ ಬರ್ತಾನೆ ಇಲ್ಲ. ಹೇ, ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ? ಛ, ಯಾವ್ದು ಚಾನಲ್ಸ್ನು ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ರ, ಟೆನ್ಷನ್ ಅಲ್ಲಿ ಕಾಣ್ತಿದ್ರ? ಇಬ್ರು ಟಿವಿ ನೋಡ್ತಾ ಇದೀವಿ, ಚಾನಲ್ ಬರ್ತಾ ಇಲ್ಲ.
ಟಿವಿ ನೋಡಿದ್ರೆ ಖುಷಿ ಇರಬೇಕು, ಚಾನಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನಲ್ಸ್ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಲೇಬೇಕು. ಹಾ, ಒಂದೊಂದು ಚಾನಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡಬೇಕು, ಚಾನಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದೇನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದು ಏನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀ ಆಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ ಡಿಡಿ ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ. ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ ಆಫ್ ಬಾಕ್ಸ್ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ.